ಗುಡ್ ಈವ್ನಿಂಗ್, ನಾನು ಸತೀಶ್ ಗುಬ್ಬಿ ಮಾತಾಡೋದು. ಇದು ಬಂದು ಮದ್ದೂರು ಅಡಿಗಾಸ್ ಹೋಟ್ಲಿಂದ ಈ ಲ್ಯಾಂಡ್ಗೆ ಒಂದು 7-8 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಟು ಮೈಸೂರು ಹೈವೇ ಅಡಿಗಾಸಿಂದ ನಿಮಗೆ 7-8 ಕಿಲೋಮೀಟರ್ ಆಗ್ಬೋದು. ಅದೇ ಮದ್ದೂರು ತುಮಕೂರು ಹೈವೇಯಿಂದ ಈ ಲ್ಯಾಂಡ್ಗೆ 2 ಕಿಲೋಮೀಟರ್ ಆಗ್ಬೋದು, 1.5-2 ಕಿಲೋಮೀಟರ್ ಆಗುತ್ತೆ. ಇದು ಒಂದು ಬೋರ್ ಇರುವಂಥ ಜಾಗ, 3.5 ಎಕರೆ ಬರುವಂಥ ಜಾಗ, ಮತ್ತು ಕಾವೇರಿ ವಾಟರ್ ಇರುವಂಥ ಜಾಗ, ಒಂದು ಬೋರು ಇರುವಂಥ ಜಾಗ, ಮತ್ತು ಈ ತಾರ್ ರೋಡ್ಗೆ ಇರುವಂಥ ಜಾಗ ನೋಡಿ. ಲ್ಯಾಂಡ್ ನಾನು ಒಳಗಡೆ ತೋರಿಸ್ತೀನಿ ಈಗ ನಿಮಗೆ. ಲೆಫ್ಟ್ ಸೈಡಲ್ಲಿ ಇರುವಂಥ ಲ್ಯಾಂಡು ನೋಡಿ, ಇಲ್ಲಿಂದ ಶುರುವಾಗುತ್ತೆ ಲ್ಯಾಂಡು ನೋಡಿ. ಇಲ್ಲಿ ಕಾವೇರಿ ನೀರು ನಿಮಗೆ ನಾಲೆಲ್ಲ ಹರಿತಾ ಇದೆ, ತೋರಿಸ್ತೀನಿ ನೋಡಿ. ಮೂರುವರೆ ಎಕರೆ ಲ್ಯಾಂಡ್ ಇದು. ಒಂದು 20-25 ತೆಂಗಿನ ಮರ ಬರುತ್ತೆ, ಒಂದು ಬೋರ್ ಇದೆ. ರೋಡ್ ಫೇಸಿಂಗು ನಿಮಗೆ ಒಂದು ಓನ್ ಟಿ ಸಿ ಸಹ ಇದೆ ಅವ್ರದ್ದು ನೋಡಿ, ಓನ್ ಟಿ ಸಿ ಹಾಕ್ಕೊಂಡಿದ್ದಾರೆ. ಪವರ್ ಇದೆ, ಪೈಪ್ ಲೈನ್ ಮಾಡಿದ್ದಾರೆ ನೋಡಿ, ಇಲ್ಲಿ ತನಕ ಬರುತ್ತೆ. ಲ್ಯಾಂಡ್ ಒಳಗಡೆ ಎಂಟ್ರಿ ಹಾಕ್ತೀನಿ. ಒಂದು 100 ಅಡಿ ಮೇಲೆ ಬರುತ್ತೆ ಲ್ಯಾಂಡು, ಸ್ಕ್ವೇರ್ ಆಗಿ ಸಿಗುತ್ತೆ ನಿಮಗೆ. ಮೂರೆಕರೆ 20 ಕುಂಟೆ ಬರುವಂಥ ಜಾಗ, ಬೋರ್ ಇದೆ. ನೋಡಿ ಬೋರ್ ಇದೆ, ತೆಂಗಿನ ಮರಗಳು ಒಂದು 20-25 ಬರ್ಬೋದು ತೆಂಗಿನ ಮರಗಳು. ಇಲ್ಲಿ ಕೂತ್ರೆ ಒಂದು 10 ಎಕರೆ ತನಕ ನಾವು ಜಾಗನ ಪರ್ಚೇಸ್ ಮಾಡ್ಬೋದು. ಬೆಂಗಳೂರಿಂದ ಇಲ್ಲಿ ಒಂದು 80 ಕಿಲೋಮೀಟರ್ ಆಗ್ಬೋದು ನೋಡಿ. ನೋಡಿ ಇಲ್ಲಿ ಇದೇ ಲ್ಯಾಂಡು ನೋಡಿ. ಇದು ಲ್ಯಾಂಡ್ ಹಿಂಭಾಗದಲ್ಲೂ ನಿಮಗೆ ಚಾನಲ್ ನೀರು ಹೋಗ್ತಾ ಇದೆ ನೋಡಿ, ಸಣ್ಣದು ಚಾನಲ್ ನೀರು ಹೋಗ್ತಾ ಇದೆ. ನೋಡಿ ಅಲ್ಲಿಂದ ಬಂದು ಆಗ ಬಂದಿದ್ದು ಲ್ಯಾಂಡು ಹೀಗೆ ಸ್ಕ್ವೇರಾಗಿ ಬರುತ್ತೆ. ಹೀಗೆ ಹೋಗಿ ಲಾಸ್ಟು ಏನು ಈಗ ನಿಮಗೆ ಗ್ರೀನಿಶ್ ಕಾಣ್ತಾ ಇದೆ, ಆ ಕಬ್ಬು ಒಂದು ಈಚೆಗೆ ಈ ಒಂದು ತೆಂಗಿನ ಮರ ಕಾಣುತ್ತೆ ನೋಡಿ. ಇಲ್ಲಿ ಈ ತೆಂಗಿನ ಮರ ಬಂದಂಗೆ ಈಗ ಬಂದಂಗೆ ನೋಡಿ, ಆ ಕಡೆ ಲಾಸ್ಟು ಹೀಗೆ ಏನು ತೆಕ್ಕಲಿದೆಯೋ ಇದು ಪೂರ್ತಿ ಜಾಗ, ಏನು ಬೆಳೆದಿಲ್ಲ ಅವರು, ತೆಂಗಿನ ಗಿಡಗಳು ಹಾಕಿದ್ದಾರೆ ಅಷ್ಟೇ. ಎಲ್ಲ ಕಡೆ ಪೈಪ್ ಲೈನ್ ಮಾಡಿದ್ದಾರೆ. 3 ಎಕರೆ 20 ಕುಂಟೆ ಜಾಗ. ಇಲ್ಲಿ ಕೂತ್ರೆ ಹಿಂದೆಗಡೆ ಇನ್ನೊಂದು 2-3 ಎಕರೆ ಜಾಗ ಸಿಗುತ್ತೆ. ಒಳ್ಳೆ ಜಾಗ, ಚೆನ್ನಾಗಿದೆ, ತಾರ್ ರೋಡ್ಗಿರುವಂಥ ಜಾಗ. ಕಾವೇರಿ ನೀರಿದೆ, ಬೋರ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.